ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಈ ಉದಯಕಾಲದ ವಾಕ್ಯ ಭಾಗದಲ್ಲಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಾವು ದಿನೇ ದಿನೇ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸ್ತಾ ಇದ್ದೀವಿ ಅಂತ ನಾನು ನಂಬುವಂತವನಾಗಿದ್ದೀನಿ. ನೀವು ನಂಬುವಂತವರಾಗಿರಿ, ಯಾಕೆಂದರೆ ಆತನ ವಾಕ್ಯಗಳು ಅದು ಕಾರ್ಯಸಾಧಕವಾದದ್ದು. ದೇವರ ಭಯಭಕ್ತಿಯ ವಾಕ್ಯವನ್ನು ನಾವು ಕಲಿಯುವಾಗ ಅದು ನಮ್ಮ ನಿಮ್ಮ ಜೀವಿತದಲ್ಲಿ ಅದು ಕಾರ್ಯ ಸಾಧಿಸುವುದಕ್ಕೆ ಆರಂಭಿಸಿದಾಗಿದೆ. ಈ ದಿನದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವುದಾದರೆ ಜ್ಞಾನೋಕ್ತಿ 9:10 ಯಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಯಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಅಂದರೆ ನಾವು ಯಹೋವನಿಗೆ ಯಾವಾಗ ಭಯ ಪಡೋದಕ್ಕೆ ಆರಂಭಿಸ್ತೀವೋ ಆವಾಗ ನಾವು ನೀವು ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಪ್ರಾರಂಭವಾಗಿರುತ್ತದೆ. ಯಾವ ರೀತಿ ಜ್ಞಾನ? ಅದು ಆತ್ಮಿಕ ಜ್ಞಾನ. ಆತ್ಮಿಕ ಜ್ಞಾನ ಅಂದರೆ ನಾವು ಪರಿಶುದ್ಧತೆಯಲ್ಲಿ ನಡೆಯುವುದಕ್ಕೆ, ತಿಳುವಳಿಕೆಯಿಂದ ನಾವು ವಿವೇಕವನ್ನು ಹೊಂದಿಕೊಳ್ಳೋದಕ್ಕೆ ಅದು ಸಹಾಯ ಮಾಡುವಂಥದ್ದಾಗಿದೆ. ನಮಗೆ ಯಹೋವನ ಭಯ ಇಲ್ಲದೇ ಇದ್ದರೆ ನಮಗೆ ಜ್ಞಾನ ಅನ್ನುವುದು ಇರುವುದಿಲ್ಲ. ಜ್ಞಾನ ನಮಗೆ ಯಾವಾಗ ಇರುವುದಿಲ್ವೋ ಆವಾಗ ನಾವು ಮನಸ್ಸಿಗೆ ಬಂದಂಥ ಮಾರ್ಗದಲ್ಲಿ ಹೋಗುತ್ತಾ, ಪಾಪಗಳಲ್ಲಿ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳಲ್ಲಿ ಹೋಗುತ್ತಾ ನಾವೇನು ಮಾಡ್ತೀವಿ, ಅವಿವೇಕತನವನ್ನು ನಾವು ಹೆಚ್ಚಾಗಿ ಬೆಳೆಸ್ಕೊಳ್ತೀವಿ. ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಆತನಿಗೆ ಭಯ ಪಡುವುದಾದರೆ ನಿನಗೆ ಜ್ಞಾನ ಅನ್ನುವುದು ದೊರೆಯುವಂಥದ್ದಾಗಿದೆ. ಆ ಜ್ಞಾನದಿಂದ ನೀನು ಪರಿಶುದ್ಧತೆಯ ತಿಳುವಳಿಕೆಯನ್ನು ಹೊಂದಿಕೊಳ್ತೀಯ, ಅದೇ ನಿನಗೆ ವಿವೇಕ ಆಗಿದೆ. ಇಲ್ಲವಾದಲ್ಲಿ ನೀನು ಅವಿವೇಕತನದಲ್ಲಿ ಜೀವಿಸ್ತೀಯ ಅಂತ. ನಾವು ಯಾವತ್ತು ಕೂಡ ದೇವರ ವಾಕ್ಯವನ್ನು ಕೇಳುವವರು, ಅದರಂತೆ ನಡೆಯುವಂಥ ಮಕ್ಕಳು ನಾವಾಗಿರುವಾಗ ನಾವು ಯಾವತ್ತೂ ಅವಿವೇಕದಲ್ಲಿ ನಾವು ನಡೀಬಾರ್ದು. ನಾವು ಅವಿವೇಕಿಗಳಲ್ಲ. ನಮಗೆ ದೇವರು ಜ್ಞಾನವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ನಮಗೆ ಪರಿಶುದ್ಧತೆಯಲ್ಲಿ ನಡೆಯುವುದಕ್ಕೆ ಅವರು ಬೋಧಿಸ್ತಾ ಇದ್ದಾರೆ. ಹೀಗಿರುವಾಗ ಮೊದಲು ನಾವು ಆತನಿಗೆ ಭಯ ಪಡಬೇಕು. ಆತನಿಗೆ ಭಯ ಪಡೋದಕ್ಕೆ ಆರಂಭಿಸಿದರೆ ನಿಜವಾಗಿ ನಮ್ಮ ನಿಮ್ಮ ಜೀವಿತದಲ್ಲಿ ನಾವು ಪರಿಶುದ್ಧತೆಯಿಂದ ನಡೀತೀವಿ, ತಿಳುವಳಿಕೆಯನ್ನು ಹೊಂದಿಕೊಳ್ತೀವಿ, ವಿವೇಕವನ್ನು ಹೊಂದಿಕೊಳ್ತೀವಿ. ಈ ಮೂರು ದೇವರ ಭಯದಿಂದ ನಮಗೆ ಈ ದಿನದಲ್ಲಿ ಸಿಗುವಂಥದ್ದಾಗಿದೆ. ಅಪ್ಪ, ನಿನಗೆ ನಾನು ಭಯ ಪಡುವಂಥವನಾಗ್ತೀನಿ, ನನಗೆ ಜ್ಞಾನವನ್ನು, ಪರಿಶುದ್ಧತೆಯನ್ನು, ತಿಳುವಳಿಕೆಯನ್ನು, ವಿವೇಕವನ್ನು ನೀಡುವಂಥವರಾಗ್ರಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪ್ರೀತಿ ಸ್ವರ್ಪನಾದ ಯೇಸು, ಮೋಹನತನಾದ ತಂದೆ, ಪರಿಶುದ್ಧಾತ್ಮನಪ್ಪ, ಈ ಮುಂಜಾನೆ ವೇಳೆ ನೀನು ವಾಗ್ದಾನ ಮಾಡಿದಾಗೆ ಅಪ್ಪ, ಯಹೋವನ ಭಯವು ಜ್ಞಾನಕ್ಕೆ ಮೂಲವಾಗಿದೆ. ಈಗಿರುವಾಗ ಕರ್ತನಪ್ಪ, ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ನಿನ್ನ ಜ್ಞಾನವನ್ನು ಅವರಿಗೆ ನೀನು ಯಥೇಚ್ಛವಾಗಿ ಕೊಡುವಂಥವರಾಗ್ರಿ ಅಪ್ಪ. ಅವರ ಜ್ಞಾನ ಅಭಿವೃದ್ಧಿ ಹೊಂದಿಕೊಂಡು ಪರಿಶುದ್ಧತೆಯಲ್ಲೂ, ತಿಳುವಳಿಕೆಯಲ್ಲೂ, ವಿವೇಕದಲ್ಲೂ ಜೀವಿಸೋದಕ್ಕೆ ಸಹಾಯ ಮಾಡಿ ಕೃಪೆ ತೋರಿಸು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.